ನಮಸ್ಕಾರ ಫಸ್ಟ್ ಆಫ್ ಆಲ್ ಫಿಲ್ಮ್ ಇಂಡಸ್ಟ್ರಿಗೆ ತುಂಬ ಥ್ಯಾಂಕ್ಸ್ ವಾಣಿಜ್ಯ ಮಂಡಳಿ ಇರ್ಬೋದು ನಿರ್ಮಾಪಕರ ಸಂಘ ವಿತಕರ್ ವಿತರಕ ವಿತರಕರ ಸಂಘ ಹಾಗೂ ಪ್ರದಕ್ಷಿಕರ ಸಂಘ ಎಲ್ಲರಿಗೂ ಥ್ಯಾಂಕ್ಸ್ ಇರೋಕೆ ಇಷ್ಟ ಯಾಕಂದರೆ ಇವತ್ತು ಅನಿಸ್ತಾ ಇದೆ ಒಂದು ಒಂದು ಫುಲ್ಫಿಲ್ಮೆಂಟ್ ಇದೆ ಅಪ್ಪಾಜಿ ಯಾವಾಗಲೂ ಹೇಳ್ತಾ ಇರ್ತಾರೆ ಸಿನಿಮಾ ಇಂಡಸ್ಟ್ರಿ ಅನ್ನೋದು ಒಂದು ಕುಟುಂಬ ಅಂತ ಬರೀ ಆ್ಯಕ್ಟ್ ಮಾಡೋರು ಮಾತ್ರ ಅಲ್ಲ ಇಲ್ಲ ಪ್ರೊಡ್ಯೂಸರ್ ಮಾಡೋರು ಮಾತ್ರ ಡೈರೆಕ್ಷರ್ ಅವ್ರು ಮಾತ್ರ ಅಲ್ಲ ಅಂದರೆ ಅದರಲ್ಲಿ ಪ್ರದರ್ಶಕರು ಬರ್ತಾರೆ ವಿತರಕರು ಬರ್ತಾರೆ ಸೊ ಎಲ್ಲರೂ ಸೇರಿದಾಗಲೂ ಒಂದು ಕುಟುಂಬ ಆಗ್ತೀನಿ ಇಡೀ ಕುಟುಂಬ ಇವತ್ತು ಗೀತನ್ ಪರವಾಗಿ ನಿಂತಿದೆ ಅಂದರೆ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ವಿ ಆರ್ ಬ್ಲೆಸ್ ಟು ಬಿ ತುಂಬ ಆನರ್ ಆಗ್ತಾ ಇದೆ ಎಲ್ಲರೂ ಬಂದಿರೋದು ಸಾರ ಗೋವಿಂದ ಅವರು ಥಾಮಸ್ ಡಿಸ್ ಚಂದ್ರಶೇಖರ್ ಅವರಿದ್ದಾರೆ ಚಿನ್ನಪ್ಪಮ್ಮ ಇದ್ದಾರೆ ಸುರೇಶ್ ಅವರಿದ್ದಾರೆ ಬಣ್ಕರ್ ಇದ್ದಾರೆ ಸಾಕು ಸಾಕಷ್ಟು ಸ್ನೇಹಿತರು ಬಂದಿದ್ದಾರೆ ಐ ಥಿಂಕ್ ವಿ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್ ಆ್ಯಂಡ್ ನಾನು ಹೇಳೋದಷ್ಟೇ ಒಂದೇ ಗೀತನ್ಗೆ ವೇರ್ ದೆರ್ ಇಸ್ ಅ ವಿಲ್ ದರ್ ಇಸ್ ಅ ವೇ ಅಷ್ಟೇ ಯಾವಾಗಲೂ ವಿಲ್ ಇಟ್ಕೊಂಡು ಹೋಗ್ಬೇಕು ಅಷ್ಟೇ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಮುಖ್ಯ ಅಲ್ಲ ಎಕ್ಸ್ಪೀರಿಯನ್ಸ್ ಅನ್ನೋದೇ ಹೊಸತನ ಹೊಸತನ ಹುಡ್ಕೊಂಡು ಹೋಗ್ಬೇಕಾದ್ರೂ ನಮ್ಮ ಜವಾಬ್ದಾರಿ ಮಾತ್ರ ಅಲ್ಲ ಎಲ್ಲರೂ ವರ್ಲ್ಡ್ ಎಷ್ಟು ಜನ ಇರ್ತಾರೋ ಅವರು ಅಷ್ಟೇ ಹೊಸತನ ಹುಡ್ಕೊಂಡು ಹೋದಾಗಲೇ ಒಂದು ಹೊಸತನ ಹೊಸ ರೂಪ ಸಿಗುತ್ತೆ ಅಷ್ಟೇ ಕೇಳ್ಕೊಳ್ಳೋದು ಹೊರತು ಇದರಲ್ಲೇ ನಾನು ಆಲ್ರೆಡಿ ಪಳಗಿದ್ದೀನಿ ಪಳಗಿದ್ರೆ ಮಾತ್ರ ಸಾಲದು ನಾವು ಪಳಗಿದ್ರೆ ಸಾಲದು ಯಾವಾಗಲೂ ಒಂದು ಭರವಸೆ ಬೇಕು ಒಂದು ನಂಬಿಕೆ ಬೇಕು ಒಂದು ಟ್ರಸ್ಟ್ ಬೇಕು ಇವರು ಮಾಡ್ತಾರೆ ಕಣೆಯ ಅನ್ನೋ ಒಂದು ಭರವಸೆ ಬಂದುಬಿಟ್ರೆ ಆಟೋಮ್ಯಾಟಿಕ್ ಆಗುತ್ತೆ ಇಟ್ ಈಸ್ ನಾಟ್ ದ ಎಕ್ಸ್ಪೀರಿಯನ್ಸ್ ವಿಶ್ ಕೌಂಟ್ಸ್ ಇಟ್ ಇಸ್ ಆಲ್ವೇಸ್ ಗುಡ್ ಹಾರ್ಟ್ ನಾವು ಮಾಡ್ತೀನಿ ಅಂತ ಒಂದು ನಂಬಿಕೆ ಅದನ್ನು ನಾವು ಜನಗಳಿಗೆ ಹೆಂಗೆ ಹೇಳ್ಬೇಕು ಹಂಗೆ ಹೇಳ್ಬೇಕು ಅಷ್ಟೇ ಓದ್ತೀನಿ ಏನಿಲ್ಲ ನಾನು ಹೇಳಿದ ಅಷ್ಟೇ ಗೀತನಿಗೆ ಗೋ ಹೆಡ್ ಬಿ ಸ್ಟ್ರಾಂಗ್ ಐ ಆಮ್ ದೇ ಫಾರ್ ಯು ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಇಡೀ ಇಂಡಸ್ಟ್ರಿ ಇದ್ದಾರೆ ಆಮೇಲೆ ಸಾಕಷ್ಟು ಜನ ಏನೇನೋ ಕೇಳ್ಬೋದು ನಥಿಂಗ್ ಟು ವರಿ ಅಬೌಟ್ ಇಟ್ ಯಾಕಂದ್ರೆ ಕೆಲವರು ಹೇಳ್ತಾರೆ ಈ ಥರ ಅಪ್ಪಾಜಿಗೆ ಆಗಲ್ಲ ರಾಜಕೀಯದವರು ಆಗಲ್ಲ ಇಲ್ಲ ಯಾವುದೇ ಸಮಾರಂಭ ಆಗಲಿ ಯಾರೇ ಚೀಫ್ ಮಿನಿಸ್ಟರ್ ಆಗಲಿ ಫಸ್ಟ್ ಬರೋದೇ ದೊಡ್ಡ ಮನೆಗೆ ಬಂದು ಅಪ್ಪಾಜಿ ತೆರೆ ಅಪ್ಪಾಜಿಗೂ ಪಾಲಿಟಿಕ್ಸ್ ಬೇಕು ಪಾಲಿಟಿಕ್ ಮೆಂಬರ್ಸ್ ಬೇಕು ಇಲ್ಲ ಅಂದರೆ ಯಾಕೆ ಬಂಗಾರಪ್ಪನ ಮಗಳು ತರಬೇಕು ನನಗೆ ಹೇಳಿ ಅಲ್ವಾ ಅವ್ರು ಯಾವಾಗ ತಪ್ಪು ಅಂತ ಹೇಳಲೇ ಇಲ್ಲ ಇವನ್ ನಾನೇ ಬಂದು ಹೇಳಿ ಅದು ಆಮೇಲೆ ಬಿಡಿ ಯಾಕೆ ಸೈಲೆಂಟಾಗಿ ನಾನು ಎಲ್ಲೋ ಇಡೋಕೆ ಬಂದರೆ ಅಂದ್ರೆ ಇಲ್ಲಿ ಬದುಕೊಳ್ತಾರೆ ಏನು ಸೊ ಹಂಗಿರ್ಬೇಕಾದ್ರೆ ಯಾತಿಗೆ ಹಂಗೆ ಹಂಗೆ ಆಗ್ತಿರ್ಲಿಲ್ಲ ಇಟ್ಸ್ ನಾಟ್ ಅಂದ್ರೆ ಅಂದರೆ ಆಗ್ತಿರಲಿಲ್ಲ ಅಷ್ಟೇ ಅಂದರೆ ಅವ್ರಿಗೆ ಬೇಡ ನಮಗೆ ನಂತರ ನನ್ನ ಕೆಲಸ ಇದಪ್ಪ ಆ್ಯಕ್ಟಿಂಗ್ ಕೆಲಸ ನಾನು ಹೇಳಿದ್ನ ಅವಾಗ ನಾನು ಕೇಳಿದ್ರು ನಾನು ಇಲ್ಲ ಸ್ವಾಮಿ ನಮ್ಗೆ ಸಾಕು ನಮ್ಮ ತಂದೆ ಕೊಟ್ಟು ಬೆಳುವಳಿ ಬಟ್ ಗೀತನಿಗೆ ಹಂಗಲ್ಲ ಯಾಕೆ ಅವ್ರ ತಂದೆ ರಕ್ತನೂ ಇದೆ ಅದೊಂದು ಜವಾಬ್ದಾರಿ ಇದೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಯಾಕೆ ಬರೀ ಗಂಡಸನ್ ಮಾತ್ರ ರೆಸ್ಪಾನ್ಸಿಬಿಲಿಟಿ ಹೆಣ್ಮಕ್ಳಿಗೆ ರೆಸ್ಪಾನ್ಸಿಬಿಲಿಟಿ ಇರಬಾರ್ದ ಯಾರೋ ಒಬ್ರು ಕೇಳಿದ್ರು ಒಂದು ಪತ್ರಕರ್ತೆಗಳು ಕೇಳಿದ್ರು ತಮಿಳ್ನಾಡಿಂದ ಯಾಕೆ ಸರ್ ಭಾಳ ಕಮ್ಮಿ ಜನ ಬರ್ತಾರೆ ಕರ್ನಾಟಕದಲ್ಲಿ ಹೆಂಗ್ಸಿರುಕೆ ಯಾಕೆ ಅಷ್ಟ ಅದಕ್ಕೆ ಬರ್ಬೇಕು ಸರ್ ಜಾಸ್ತಿ ಅಂತ ಯಾಕೆ ಹೇಳ್ತಾರೆ ಹೇಳಿ ತಮಿಳ್ನಾಡು ಎಷ್ಟು ಜನ ಇದ್ದಾರೆ ಆ ಥರ ಹೋದ್ರು ನಾವು ಸುಮ್ಮನೆ ಆಗ್ಬಿಟ್ಟು ಇವಾಗ ಎಲ್ಲಿ ಸ್ಟ್ರಾಂಗ್ ಗುರು ಯಾಕಂದ್ರೆ ನಾವು ಇರೋದೇ ಬೂಮ್ ತಾಯಿ ಮೇಲೆ ಅದನ್ನ ನಮ್ಗೆ ಅದು ಯಾವಾಗಲೂ ಇಟ್ಕೋಬೇಕು ವಿ ಆರ್ ಆಲ್ ಇನ್ ಮದರ್ ಮದರ್ ಲ್ಯಾಂಡ್ ಅಂತಾರೆ ಫಾದರ್ ಲ್ಯಾಂಡ್ ಅಂತ ಹೇಳಲ್ಲ ಫಾದರ್ ಲ್ಯಾಂಡ್ ಅನ್ನೋದು ಬಲ ಪವರ್ ಅದು ಇದು ಬೇರೆ ಅದರಿಂದ ತಾವೆಲ್ಲರೂ ನಾ ಕೇಳ್ಕೊಂಡ ದಕ್ಷಣ ಗೀತನ್ಗೆ ಹ್ತೀನಿ ಐ ವಿಶ್ ಆಲ್ ದಿ ಬೆಸ್ಟ್ ಅಂಡ್ ಇದೀವಿ ಅಂಡ್ ಇಡೀ ಇಂಡಸ್ಟ್ರಿ ಇರೋದು ಎಲ್ಲರೂ ಬಂದಿರೋದು ತುಂಬ ಥ್ಯಾಂಕ್ಸ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಯಾಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಶ್ರೀಕಾಂತ್ ಥರ ಬರ್ತಾರೆ ಅಯ್ಯೋ ಎಷ್ಟು ಖುಷಿಯಾಗೋಯ್ತು ಅಂದರೆ ಅಂದ್ರೆ ಮೈ ಗಾಡ್ ಈ ಥರನೂ ಆಗುತ್ತಾ ಮನಸ್ಸಿದ್ದರೆ ಮಾರ್ಗ ಅಷ್ಟೇ ಸೊ ಎಲ್ಲರಿಗೂ ಮನಸ್ಸಿತ್ತು ಆ ಮಾರ್ಗ ತಗೊಂಡು ಇಲ್ಲಿ ಬಂದಿದ್ದಾರೆ ಆ ಮಾರ್ಗ ತಗೊಂಡು ನಾವು ಹೋಗೋಣ ಅಷ್ಟೇ ಜೈ ಹಿಂದ್